ನಮಸ್ಕಾರ ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್.ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮಾರ್ಚ್ 5ರ ಭಾನುವಾರ ಕೆಂಗೇರಿ ಉಪನಗರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭಿವೃದ್ಧಿ ಜೊತೆಗೆ ಕೋವಿಡ್ ಸೇವೆಯನ್ನು ಪರಿಗಣಿಸಿ ಎಸ್ ಟಿ ಸೋಮಶೇಖರ್ ಹಿತವಚನ ಬಿಜೆಪಿ ಮತ್ತು ಸೋಮಶೇಖರಿಂದ ಅಲ್ಪಸಂಖ್ಯಾತರಿಗೆ ಅನುಕೂಲ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಾರ್ಚ್ 5ರ ಭಾನುವಾರ ಕೆಂಗೇರಿ ಉಪನಗರದ ಶ್ರೀ ಗುರುರಾಜ ಸಭಾ ಭವನದಲ್ಲಿ ಒಂದು ದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಹೊಯ್ಸಳ ವೃತ್ತದಿಂದ ಕನ್ನಡ ಜಾಗೃತಿ ಮೆರವಣಿಗೆ ನಡೆಯಲಿದ್ದು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾನಪದ ವಿದ್ವಾಂಸ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದೆ. ಹೊಯ್ಸಳ ವೃತ್ತದಿಂದ ಕನ್ನಡ ಜಾಗೃತಿ ಮೆರವಣಿಗೆ ಗುರುರಾಜ ಸಭಾಭವನಕ್ಕೆ ತಲುಪಿದ ನಂತರ 10 ಗಂಟೆಗೆ ಉದ್ಘಾಟನಾ ಸಮಾರಂಭ, ರಂಗಭೂಮಿ ಅಳಿವು ಉಳಿವು, ಗಮಕ, ಜಾನಪದ ಕಾಲಮಾನದ ಸ್ಥಿತ್ಯಂತರ ಕುರಿತ ಗೋಷ್ಠಿ, ಸುಗಮ ಸಂಗೀತ ಹಾಗೂ ಜನಪದ ಗಾಯ ನಡೆಯಲಿದ್ದು ಸಂಜೆ ಸಮಾರೋಪ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಮಾರೋಪ ಸಮಾರಂಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಮಾಜದ ನಿತ್ಯ ಅಗತ್ಯತೆಯನ್ನು ನಿಸ್ವಾರ್ಥತೆಯಿಂದ ನಡೆಸುತ್ತಿರುವ ಪೌರಕಾರ್ಮಿಕರು, ಮಡಿವಾಳರು, ಪತ್ರಿಕಾ ವಿತರಕರು, ಸವಿತಾ ಸಮಾಜ, ಅಂಚೆ ವಿತರಕರು, ಆಶಾ ಕಾರ್ಯಕರ್ತರು, ಪೊಲೀಸ್ ಪೇದೆ, ಚಮ್ಮಾರರು, ಪುರೋಹಿತರು, ಅಡಿಗೆ ಮಾಡುವವರು ಸೇರಿದಂತೆ ಹಲವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆ ಕುರಿತ ಅತ್ಯುತ್ತಮ ಕಾರ್ಯಕ್ರಮ ಇದಾಗಿದ್ದು ಎಲ್ಲ ಕನ್ನಡ ಮನಸ್ಸುಗಳು ಪಾಲ್ಗೊಳ್ಳುವಂತೆ ಸಾಹಿತ್ಯ ಪರಿಷತ್ ಪ್ರಕಟಣೆಯಲ್ಲಿ ಕೋರಿದೆ. ಯಶವಂತಪುರ ಕ್ಷೇತ್ರ ಜನತೆ ನನ್ನನ್ನು ಆಯ್ಕೆ ಮಾಡಿದ ನಂತರ ಮಂತ್ರಿಯಾಗಿ ಸಾಕಷ್ಟು ಕಾರ್ಯಗಳನ್ನು ನಿರ್ವಹಿಸಿದ್ದೇನೆ. ಸಮಾಜದ 10 ಹಲವು ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ನಿರಂತರ ಜನಸಂಪರ್ಕದಲ್ಲಿದ್ದು ಕಾರ್ಯವನ್ನು ನಿರ್ವಹಿಸುತ್ತಿರುವ ನಾನು ಅಭಿವೃದ್ಧಿ ಕಾರ್ಯ ಜೊತೆಗೆ ಕೋವಿಡ್ನಂಥ ಮಹಾಮಾರಿ ಬಂದಾಗ ಸ್ವತಃ ಕೋವಿಡ್ಗೆ ನಾನು ಒಳಗಾಗಿದ್ದರೂ ಜನಸೇವೆ ನಿಲ್ಲಿಸದೆ ಮೆಡಿಕಲ್ ಕಿಟ್, ಆಹಾರದ ಕಿಟ್ ಸೇರಿದಂತೆ ಕೋವಿಡ್ಗೆ ಬಲಿಯಾದ ಕುಟುಂಬಗಳಿಗೆ ಸಾಂತ್ವನ ಹೇಳುವುದರ ಜೊತೆಗೆ 1 ಲಕ್ಷ ರೂಗಳ ಪರಿಹಾರ ನೀಡುವ ಮೂಲಕ ಮಾನವೀಯ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿದ್ದೇನೆ. ರಾಜಕೀಯ ಮಾಡುವುದಕ್ಕಾಗಿ ಈ ಕಾರ್ಯವನ್ನು ನಡೆಸಿಲ್ಲ. ಚುನಾವಣೆ ಬಂದಾಗ ಇಲ್ಲ ಸಲ್ಲದನ್ನು ಮಾತನಾಡುವವರು, ಆರೋಪ ಮಾಡುವವರು ಬರುತ್ತಾರೆ. ಆದರೆ ಸೇವಾ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿರುವ ನಾನು ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡದೆ ನಿತ್ಯ ನಿರಂತರ ಸಾಮಾಜಿಕ ಚಿಂತನೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು. ಕೆಂಗೇರಿ ಉಪನಗರದ ವಿವಿಧ ಶಕ್ತಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಾತನಾಡುತ್ತಿದ್ದ ಸೋಮಶೇಖರ್ ಎಂಟಿಎಸ್ ಬಡಾವಣೆಯ ಹೆಲ್ಪ್ಲೈನ್ ಹಾಗೂ ಹಿಂದುಳಿದ ವರ್ಗಗಳ ಮೋರ್ಚಾದ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷ ನವೀನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಟ್ಯಾಬ್ ಹಾಗೂ ಪಿಂಚಣಿದಾರರಿಗೆ ಪಿಂಚಣಿ ವಿತರಣೆಯ ಆರ್ಡರ್ ಕಾಪಿ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಚುನಾವಣೆ ಬಂದಾಗ ಕ್ಷೇತ್ರಕ್ಕೆ ಬಂದು ಇಲ್ಲ ಸಲ್ಲದ ಮಾತನಾಡುವ ವಿರೋಧ ಪಕ್ಷದ ನಾಯಕರುಗಳು ಇಷ್ಟು ದಿನ ಎಲ್ಲಿ ಹೋಗಿದ್ದರು ಎಂದು ಪ್ರಶ್ನೆ ಮಾಡಿ ಒಳಚರಂಡಿ ಮಂಡಳಿಗೆ ನೀಡಿರುವ ಅನುದಾನ, ಅದರ ಕಾರ್ಯಗಳ ಕುರಿತಂತೆ ಸೋಮಶೇಖರ್ ವಿವರಿಸಿದರು. ನಾನು ಚುನಾವಣೆ ಸಮೀಪದಲ್ಲಿದ್ದಾಗ ಕಾರ್ಯಕ್ರಮ ನಡೆಸೋಲ್ಲ. ನಾನು 2 ಬಾರಿ ಸೋತರೂ ನಿಮ್ಮ ಸೇವೆ ನಿರಂತರವಾಗಿ ಮಾಡಿದ್ದೇನೆ. ಬೇರೆಯವರ ಥರ ಚುನಾವಣೆ ಸಮಯದಲ್ಲಿ ಬಂದು ನಿಮ್ಮ ಬಳಿ ಕೂತಿಲ್ಲ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದೇನೆ. ನಾನು ನಾಯಕನಲ್ಲ, ನಿಮ್ಮ ಸೇವಕ ಎಂದು ಸೋಮಶೇಖರ್ ಹೇಳಿದರು. ಈ ಭಾಗದ ಸಮಸ್ಯೆಗಳಿದ್ದರೆ ಹೇಳಿ, ಅದನ್ನು ಪರಿಹರಿಸುತ್ತೇನೆ ಎಂದು ಹೇಳಿದ ಸೋಮಶೇಖರ್ ಕೆಂಗೇರಿ ಉಪನಗರ ಸಂಪೂರ್ಣ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಗಿದೆ. ರೈಲ್ವೆ ಪ್ಯಾರಲಲ್ ರೋಡಿನ ಕೆಲಸ ಈಗಾಗಲೇ ಆರಂಭವಾಗಿದೆ. ಉಪನಗರದಲ್ಲಿ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ನಿರ್ಮಾಣ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಳೆದ ತಿಂಗಳಿನಲ್ಲಿ ಒಂದು ಪೆನ್ಷನ್ ಅದಾಲತನ್ನು ಯಾವುದೂ ಮಾಡಿದ್ರು. ಸುಮಾರು 250 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಒಂದಷ್ಟು ಜನ ಎಲಿಜಿಬಿಲಿಟಿ ಇರಲಿಲ್ಲ. ಮಿಕ್ಕ ಯಾರಿಗೆ ಎಲಿಜಿಬಿಲಿಟಿ ಇದೆ ಅದನ್ನು ಪೆನ್ಷನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮಾತ್ರ ಎಷ್ಟು ಜನ ಇದ್ದಾರೆ ಅವರಿಗೆ ಪೆನ್ಷನ್ ಕೊಡ್ತಕ್ಕಂಥ ಏನು ಸ್ಯಾಂಕ್ಷನ್ ಆಗಿದೆ ಆ ಕಾಪಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರ ಏನೇನಿದೆ ಅದೆಲ್ಲವನ್ನು ಅಲ್ಲಲ್ಲಿ ಕೊಡ್ತಕ್ಕಂಥ ಅವರಿಗೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ಸ್ ಹೇಳಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಮ್ಮ ಕಿರಣವರು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿದ್ದರು ಸಿರ್ಕೆಯಲ್ಲಿ. ಬಟ್ ಬೇರೆ ಎಮರ್ಜೆನ್ಸಿ ಆದ್ದರಿಂದ ಅವರು ಇಲ್ಲಿಗೆ ಬರಲಿಲ್ಲ. ಅದನ್ನು ಗುರುತು ನೋಟ್ ಮಾಡಿಕೊಂಡಿದ್ದೇವೆ. ಅದನ್ನು ಅವರಿಗೆ ಮಾಹಿತಿಯನ್ನು ಕೊಟ್ಟು ಆ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಮತ್ತು BWSSB ಸ್ಯಾನಿಟರಿ ಅದನ್ನು ಗಮನಕ್ಕೆ ತಂದಿದ್ದಾರೆ. ಈಗ ತಾನೇ ನಮ್ಮ ದೀಪಕ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಭಾಗ ಅವರು ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ. ಕಳೆದ ಸಾರಿ ಹೇಳಿದಂಥ ಸಂದರ್ಭದಲ್ಲಿ ಅದು 47 ಲಕ್ಷ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿ ಟೆಂಡರ್ ಮಾಡಿ ತಿಂಗಳಲ್ಲಿ ಅದನ್ನು ಕೆಲಸವನ್ನು ಮಾಡ್ತಾರೆ. ಈ ಭಾಗದಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದು ಪರ್ಮನೆಂಟ್ ಸೊಲ್ಯೂಷನ್ನ BWSSB ಅವರು ಮಾಡ್ತಾರೆ. ಈ ಭಾಗದಲ್ಲಿ ನಮ್ಮ ದೀಪಕ್ ಮತ್ತು ರೋಷನ್ ಇಬ್ಬರು BWSSB ಇಂಜಿನಿಯರ್ ರಾಹುಲ್ ಬಹಳ ಸ್ಪಂದಿಸ್ತಕ್ಕಂಥ ಅಧಿಕಾರಿಗಳಾಗಿದ್ದಾರೆ. ನಾವೇ ಹೇಳಬೇಕಾದ್ದೇನಿಲ್ಲ, ಅವ್ರ ನಂಬರ್ಗೆ ತಾವೇ ವಾಟ್ಸಪ್ ಮಾಡಿದ್ರೆ ತಕ್ಷಣ ಸ್ಪಂದಿಸತಕ್ಕಂತದ್ದು, ಸ್ಪಂದಿಸಿ ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂತ ಕೆಲಸವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಏನೇನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾದಂತ ಕೆಲಸಗಳು ಬಹುತೇಕ ಕಂಪ್ಲೀಟ್ ಆಗಿದೆ. ಇನ್ನೊಂದು ಎರಡು ಮೂರು ಯಾವುದು ಬ್ಯಾಲೆನ್ಸ್ ಇದೆ ಅದನ್ನ ಯಾದವರು ಗಮನಕ್ಕೆ ತಂದಿದ್ದಾರೆ, ಅದನ್ನು ಕೂಡ ಮಾಡತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ ಪಕ್ಷದ ಕಾರ್ಯಕ್ರಮ ಇರಬಹುದು, ಜನರಿಗೆ ಸ್ಪಂದಿಸಿದ ಕಾರ್ಯಕ್ರಮ ಇರಬಹುದು, ಎಲ್ಲವನ್ನ ಕೂಡ ಈ ಭಾಗದಲ್ಲಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಸ್ಪಂದಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲವನ್ನ ಕೂಡ ಪಕ್ಷ ಕೂಡ ಅವತ್ತಿಂದ ಮಾಡಿಕೊಂಡು ಬಂದಿದ್ದೇವೆ. ವ್ಯಾಕ್ಸಿನೇಷನ್ ಶಾರ್ಟೇಜ್ ಆದಾಗಲೂ ಕೂಡ ಎಲ್ಲರಿಗೂ ವ್ಯಾಕ್ಸಿನೇಷನ್ ತಲುಪಿಸ್ತಕ್ಕಂಥ ಹಾಕ್ಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದಕ್ಕೆ ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಕೆಂಗೇರಿ ಉಪನಗರವನ್ನು ಕಂಪ್ಲೀಟ್ ಡಾಂಬರೀಕರಣ ಮಾಡ್ತಕ್ಕಂಥ ಅದಕ್ಕೂ ಕೂಡ ಚಾಲನೆ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಡಾಂಬರೀಕರಣ ಕೆಲಸ ನಡೀತಾನೆ ಇದೆ. ಕೆಂಗೇರಿ ಉಪನಗರ ವೈಟ್ ಟಾಪಿಂಗ್ ಸುಮಾರು 48 ಕೋಟಿಲಿ ಅದು ಕಂಪ್ಲೀಟ್ ಆಗಿದೆ, ಇನ್ಕ್ಲೂಡಿಂಗ್ ಫುಟ್ಪಾತ್ ಮತ್ತು ಅದನ್ನು ಕಂಪ್ಲೀಟ್ ಆಗಿದೆ. ರೈಲ್ವೆ ಪ್ಯಾರಲ್ ರೋಡು ಸ್ವಲ್ಪ ಮಾತ್ರ ಆಗಿದೆ, ಇನ್ನೊಂದು 3-4 ದಿವಸದಲ್ಲಿ ಆ ರೋಡು ಕೂಡ ಕಂಪ್ಲೀಟ್, ರೈಲ್ವೆ ಪ್ಯಾರಲ್ ರೋಡ್ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ರೈಲ್ವೆ ಅಂಡರ್ ಬ್ರಿಡ್ಜ್ ಮಾಡ್ತಕ್ಕಂಥ ಅದಕ್ಕೆ 2 ಸಾರಿ ಒಂದು ಮೀಟಿಂಗ್ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಪ್ಲ್ಯಾನ್ ಮಾಡಿ DPC ಮಾಡ್ತಕ್ಕಂಥ ಅದಕ್ಕೂ ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. 2 ಕಡೆ ಮಾಡ್ತಕ್ಕಂಥ ಅದಕ್ಕೆ ಒಂದು ದರ್ಶನ್ ಕಾಲೇಜ್ ಮುಂದ್ಗಡೆ ಬಹುತೇಕ ವಾಟರ್ ಮತ್ತು ಸ್ಯಾನಿಟರಿ ಪ್ರಾಬ್ಲಮ್ಸ್ ಇತ್ತು ಅಂಡರ್ ಗ್ರೌಂಡ್, ಅದು ಕೂಡ ಬಹುತೇಕ 90% ಕಂಪ್ಲೀಟ್ ಆಗಿದೆ. 10% ಇದೆ. ಮೈಸೂರು ರೋಡಿಂದ ದರ್ಶನ್ ಕಾಲೇಜ್ ಒಳಗಡೆ ಬರ್ತಕ್ಕಂಥ ಅಂಡರ್ ಗ್ರೌಂಡ್ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಇನ್ನು ಕೆಂಗೇರಿ ಉಪನಗರದ್ದು ಏನು ಪ್ರಧಾನಮಂತ್ರಿಗಳು ಕಳೆದ ಸಲ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಬಂದು ಸುಮಾರು 38,000 ಕೋಟಿಗೆ ಏನು ಭೂಮಿ ಪೂಜೆಯನ್ನು ಮಾಡಿದ್ರು, ಅದು ಮತ್ತು ರಾಮೋಳ್ಳಿ ಅಂಡರ್ ಬ್ರಿಡ್ಜ್ 2 ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಕೆಂಗೇರಿ ಉಪನಗರದಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಒಂದು ಮತ್ತು ರಾಮೋಳ್ಳಿ ಬ್ರಿಡ್ಜ್ 2 ಕೂಡ, ದುಬಾತಿಪಾಳ್ಯದೊಂದು ಬ್ರಿಡ್ಜ್ ಇದಾದರೆ ಬಹುತೇಕ ಕೆಂಗೇರಿ ಉಪನಗರದಲ್ಲಿ ಬರ್ತಕ್ಕಂಥ ಏನು ಒತ್ತಡ ಇದೆ ಅದು ಕೂಡ ಸಾಲ್ವ್ ಆಗ್ತದೆ. ಈಗ ಕಳೆದ ಒಂದು 5 ವರ್ಷದ ಹಿಂದೆ ಎಲ್ಲಾ ರೀತಿ ಸಮಸ್ಯೆ ಇತ್ತು, ಲೈಟ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ನೀರಿಂದು, CMC, ಕಾವೇರಿ ವಾಟರ್, ಟಾರು, ಗುಂಡಿಗಳು ಎಲ್ಲ ಪ್ರತಿಯೊಂದು ಸಮಸ್ಯೆ ಇತ್ತು. ಈಗ ಒಂದು 5 ವರ್ಷದಿಂದ ಈಚೆ ಒಂದಷ್ಟು CMCದು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ವಾಟರ್ದು ಎಲ್ಲ ಆಲ್ಮೋಸ್ಟ್ ನಾನೇನು ಹೇಳಿದ್ನೋ ಎಲ್ಲಾನು ಸಮಸ್ಯೆ ಸಾಲ್ವ್ ಆಗಿದೆ. ಇನ್ ಸಣ್ಣ ಪುಟ್ಟ ಏನು ಅಂದ್ರೆ ಒಂದಷ್ಟು ಬರ್ಕೊಂಡಿದ್ದೀನಿ, ನಿಮ್ಗೆ ಮಾಹಿತಿ ಕೊಡ್ತೇನೆ. 15ನೇ ಕ್ರಾಸ್ ಅಲ್ಲಿ CMC ವಾಟರ್ ಬರ್ತಾ ಇಲ್ಲ ಅಣ್ಣ, ಕಂಪ್ಲೀಟ್ ಆ ಲೈನೇ ಹೋಗಿದೆ, ಅದೊಂದು ವ್ಯವಸ್ಥೆ ಆಗ್ಬೇಕು. 2ನೇದಾಗಿ ಚಂದ್ರಮ್ಮ ಅಂತೇಳಿ ಬಂದಿದ್ದಾರೆ, ಅವ್ರ ಮನೆ ಮೇಲೆ ಆಲ್ದ ಮರ ಇದೆ, ಅದು ಸುಮಾರು 5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ. ಅದು ಫಾರೆಸ್ಟ್ ಅವ್ರು ಬಂದ್ರು ನಾವು ಮುಟ್ಟಲ್ಲ ಅಂತ ಹೇಳ್ತಾ ಇದಾರೆ, ಪ್ರೈವೇಟ್ ಅವ್ರು ಬಂದು ತೆಗಿತಾ ಇಲ್ಲ. ಅವರು ಪಾಪ ಮನೆ ಕಟ್ಟಬೇಕು, ಅದು ತೊಂದರೆ ಆಗಿದಿಲ್ಲ. 15ನೇ ಕ್ರಾಸ್ ಅಲ್ಲಿ ಅದೊಂದು ತೆರವುಗೊಳಿಸ್ಬೇಕು. ಹಾಗೆ 80 ಫೀಟ್ ರೋಡು, ಈ ನಾವೇನು 80 ಫೀಟ್ ರೋಡ್ ಡೌನ್ ಹಿಡಿತೀವಿ, ಗಾರ್ಬೇಜ್ ಸಿಕ್ಕಾಬಿಟ್ಟೆ ಸಮಸ್ಯೆ ಇದೆ, ಅದೊಂದು ಚೂರು ಸಾಲ್ವ್ ಆಗ್ಬೇಕು. ಹಾಗೆ ಫಸ್ಟ್ ಮೇನ್ ರೋಡ್ ಏನ್ ನಾವು ಕೂತಿದ್ದೀವಿ, ಇಲ್ಲಿ ಆಲ್ಮೋಸ್ಟ್ ಶಿರ್ಕೆ ಕೃಷ್ಣಪ್ಪ ದೇವಸ್ಥಾನ ಇದೆ, ಅಲ್ಲಿಂದ ಈ ಕೃಷ್ಣ ಸರ್ಕಲ್ ಏನಿದೆ ಕೃಷ್ಣಪ್ಪ ತೋಟ ಅಲ್ಲಿವರೆಗೂ ಪೈಪ್ ಲೈನ್ ಹಾಕ್ಬೇಕು. ಅದು ಸತ್ಯನವರು ಮೊನ್ನೆಲ್ಲ ಇಂಜಿನಿಯರ್ ಕರ್ಕೊಂಡ್ ಬಂದೆಲ್ಲ ಎಸ್ಟಿಮೇಶನ್ ಮಾಡಿಸಿದ್ದಾರೆ. ಅದೊಂಚೂರು ಅಣ್ಣ, 9 ಇಂಚು ಹಳೆ ಲೈನ್ ಇದೆ, ಸುಮಾರು 10 ವರ್ಷದ ಹಿಂದೆ ಡ್ರೈನೇಜ್, ಅದು ಹೊಸ ಲೈನ್ ಆಗ್ಬೇಕಣ್ಣ. ಇಲ್ಲಿ ಇವತ್ತು ಮತ ಕೇಳಕ್ ಬಂದಿಲ್ಲ, ನಿಮ್ಮ ಸಮಸ್ಯೆಗಳು ಏನಂತ ಕೇಳಿ ಈ ಸಮಸ್ಯೆಗೆ ಇವತ್ತೇ ನಾವು ಬಗೆಹರಿಸುವಂಥದ್ದು, ಸಮಸ್ಯೆನ ಮುಂದಕ್ಕೆ ಸಮಸ್ಯೆ ಇಲ್ಲಂಥದ್ದನ್ನ ಮಾಡೋಂಥದ್ದು ನಾವು ಇವತ್ತು ಸೇರಿದೀವಿ. ನಾವು ಯಾವುದೇ ಕಾರಣಕ್ಕೂ ಮತ ಕೇಳಕ್ ಬಂದಿಲ್ಲ. ಇಲ್ಲಿ ಮತ ಕೇಳಕ್ ಇನ್ನೂ ಚುನಾವಣೆಗೆ ಇನ್ನೂ 2 ತಿಂಗಳು ಬಾಕಿ ಇದೆ, ಅವಾಗ ಬರ್ತೀವಿ ನಿಮ್ ಬಾಕಿಗೆ. ಯಾಕೆಂದ್ರೆ ಈಗ ಎಲ್ಲೂ ಈ ತರ ಭಾಗದಲ್ಲಿ ಸಚಿವರು ಬಂದು ಸಮಸ್ಯೆಗಳನ್ನ ಕೇಳಿ ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸುವಂಥದ್ದು ಎಲ್ಲೂ ಮಾಡಿಲ್ಲ. ನಮ್ಮ ಕೆಂಗೇರಿ ಯಾರು ಮಾಡಿಲ್ಲ, ನಮ್ಮ ಭಾಗದಲ್ಲಿ ಯಶವಂತಪುರ ಕ್ಷೇತ್ರದ ಅದು ನಮ್ಮ ಕೆಂಗೇರಿಯಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಶಿರ್ಕೆಲ್ ಬಂದಿದ್ರು, ಈಗ ಎರಡನೇದಾಗಿ ನಾವು ಎಂಟಿಎಸ್ ಲೇಔಟ್ ಸೇರಿದ್ದೇವೆ. ಸಾಹೇಬರು ಎಲ್ಲರಿಗೂ ಅಕ್ಕಿಯನ್ನ ಬೇಳೆಯನ್ನ ಉಪ್ಪನ್ನ ಕೊಟ್ಟಿದ್ದು ಅದೇ ಟೈಮ್ನಲ್ಲಿ. ಯಾರು ಕಷ್ಟದಲ್ಲಿ ಬರಲಿಲ್ವೋ ಅವ್ರು ಚುನಾವಣೆ ಸಮಯದಲ್ಲಿ ಬಂದ್ರು. ಅವರು ನಮ್ಮಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾವು ಕೊಟ್ಟಿರುವಂತ ತರಕಾರಿಗಳಿಗೆ ಒಂದು ಉಚಿತವಾಗಿ ಚೀಲವನ್ನು ಕೊಡ್ಲಿಲ್ವಲ್ರಿ. ವ್ಯಾಕ್ಸಿನೇಷನ್ ಡ್ರೈವ್ಗಳ ಮುಂದೆ ನಿಂತ್ಕೊಂಡು ಸರಿಯಾದ ಲೈನ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಬಿಸ್ಲರಿ ವಾಟರ್ ಕೊಡ್ಲಿಕ್ಕೆ ಆಗ್ಲಿಲ್ವೇನ್ರಿ ನಿಮಗೆ? ನೀವೇನ್ರಿ ಅಧಿಕಾರದಲ್ಲಿ ಬರುವಂತದ್ದು? 4.5 ವರ್ಷಗಳ ಹಿಂದೆ ಹೋಗಿರುವಂತಹ ಜವರೇಗೌಡರು ಹನುಮಂತೇಗೌಡರು ಇವತ್ತು ಬಂದು ನಮ್ಮನ್ನ ಕೇಳ್ತಾರೆ, ಇವತ್ತು ಬಂದು ನಮ್ಮನ್ನ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ಯಾವ ಮುಖ ಇಟ್ಕೊಂಡು JDS ಅವ್ರು ಬಂದು ಕೇಳ್ತೀರಿ? ನಮ್ಮ ಸಾಹೇಬರು 2 ಬಾರಿ ST Somashekhar ಸಾಹೇಬರಿಗೆ 2 ಬಾರಿ ಕೋವಿಡ್ ಆದಾಗ್ಲೂ ಮನೆಯಲ್ಲಿ ರೆಸ್ಟ್ ತಗೊಳ್ದೇನೆ, ಅದೇನು ಡಾಕ್ಟರ್ ಸರ್ಕಾರ ಏನ್ ರೂಲ್ ಮಾಡಿತ್ತು ಅಷ್ಟು ದಿವಸಗಳು ಮಾತ್ರ ಮನೆಯಲ್ಲಿದ್ದು ಜನರ ಮಧ್ಯೆ ಇದ್ರು, ಋಣ ತೀರಿಸಿದ್ರು. ನೀವು ಓಟ್ ಹಾಕಿದ್ರಿ, ನನ್ನ ಜನ ಕಷ್ಟ ಪಡ್ತಾ ಇದ್ದಾರೆ, ಅದಕ್ಕೆ ನಾನು ಬರಬೇಕು ಅಂತ. ನಮ್ಮ ಯಡಿಯೂರಪ್ಪನವರು 75 ವರ್ಷ ಆಗಿದ್ರು, ಸತತವಾಗಿ ಜನರ ಮಧ್ಯೆ ಇದ್ರು. ಅಂತ ಭಾರತೀಯ ಜನತಾ ಪಾರ್ಟಿಯನ್ನ, ನರೇಂದ್ರ ಮೋದಿ ಅಂತಹ ರಾಜಕೀಯ ಸನ್ಯಾಸಿಯನ್ನ ಇವತ್ತು ಇಡೀ ಪ್ರಪಂಚ ನಂಬ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನವೀನ್ ಕುಮಾರ್, ಕೆಂಗೇರಿ ವಾರ್ಡ್ ಬಿಜೆಪಿ ಅಧ್ಯಕ್ಷ ಸಂತೋಷ್, ಮುಖಂಡರುಗಳಾದ ಅಜಾನಪ್ಪ, VV Satyanarayan ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಕ್ಷ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ST Somashekhar ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನುಕೂಲ ಹಾಗೂ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಎಂದು ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಖಜಾಂಚಿ ನಜೀರ್ ಪಾಷಾ ಹೇಳಿದರು. ಆರಂಭದಿಂದಲೂ ನಾನು ಬಿಜೆಪಿಯಲ್ಲಿದ್ದೇನೆ. ಬಿಜೆಪಿಯಲ್ಲಿರುವಾಗ ಮಸೀದಿ ಒಳಗೆ ನನ್ನನ್ನು ಸೇರಿಸುತ್ತಿರಲಿಲ್ಲ. ಈಗ ಎಲ್ಲ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ, ಅದು ನನ್ನ ಹೆಮ್ಮೆಯ ಸಂಗತಿ ಎಂದು ಹೇಳಿದ ಅವರು, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಪ್ರಧಾನಿ ಆದ ಮೇಲೆ ಅಲ್ಪಸಂಖ್ಯಾತರು ಹೆಚ್ಚು ಸುರಕ್ಷಿತವಾಗಿದ್ದಾರೆ ಎಂದು ಹೇಳಿದರು. ನಜೀರ್ ಪಾಷಾ, ಮೈನಾರಿಟಿ ಮೋರ್ಚಾ ಕರ್ನಾಟಕ ರಾಜ್ಯದ ರಾಜ್ಯ ಟ್ರೆಜರರು ಮತ್ತು ಪ್ರಭಾರಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು 1993-94ರಲ್ಲಿ BJP ಜಾಯ್ನ್ ಆದವ್ರು. ನಾವು ಆಗಿನ ವಾತಾವರಣನೇ ಬೇರೆ ಇತ್ತು. ಆಗ ನಮ್ಮನ್ನು ಮಸೀದಿಗಳಲ್ಲಿ ತುಂಬ ಕೆಟ್ಟ ದೃಷ್ಟಿಯಿಂದ ನೋಡ್ತಾಯಿದ್ರು. ಹಳಬರಿಗೆಲ್ಲ ಗೊತ್ತಿದೆ. ಅಂಥ ಸಮಯದಲ್ಲಿ ನಾವು ಜಾಯ್ನ್ ಆಗಿದ್ದು. M. Srinivas, ನಮ್ಮ R. Ashok ಅವರು ಕಂದಾಯ ಮಂತ್ರಿಗಳು, ನಮ್ಮ ಶಾಸಕರಾಗಿದ್ದರು ಉತ್ತರಹಳ್ಳಿ ಕ್ಷೇತ್ರ. ಆಗ ಅಂಥ ಸಂದರ್ಭದಲ್ಲಿ ನಾವು ಜಾಯ್ನ್ ಆಗಿ BJP ಒಡನಾಟ ಅವತ್ತಿಂದನೂ ನಾವು ಇಟ್ಕೊಂಡು BJP ಜೊತೆಯಲ್ಲಿ ಇವತ್ತಿನವರೆಗೂ ಬಂದಿದ್ದೀವಿ. ಪಕ್ಷ ನಮಗೆ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಕೊಡ್ತಾ ಬಂದಿದೆ. ಅಶೋಕಣ್ಣ ಅವರಿದ್ದಾಗ ನನಗೆ KDP ಮೆಂಬರ್ ಮಾಡಿದರು ಬೆಂಗಳೂರು ಸೌತ್ಗೆ. ಅದಾದಮೇಲೆ ಜಿಲ್ಲಾ ಅಧ್ಯಕ್ಷ ಆದೆ. ಅದಾದಮೇಲೆ ರಾಜ್ಯದ ಉಪಾಧ್ಯಕ್ಷ ಆದೆ ಅಜೀಮ್ ಸಾವರ್ ಪೀರಿಯಡಲ್ಲಿ. ಈಗ ಹಾಲಿಯಾಗಿ ನಾನು ರಾಜ್ಯದ ಟ್ರೆಜರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಏನಾಗಿದೆ, ನಾವು ಪ್ರತಿ ಎಲೆಕ್ಷನ್ನಲ್ಲೂ ಮುಸ್ಲಿಂ ಸಮುದಾಯ ನಾವು ATM ಕಾರ್ಡು ಎಲೆಕ್ಷನ್ ಬಂದಾಗ ನಮ್ಮ ATM ಕಾರ್ಡ್ ತಗೊಂಡು ಅವರು ಉಜ್ಕೊಳ್ತಾರೆ, ವೋಟನ್ನು ಡ್ರಾ ಮಾಡ್ಕೋತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಸರತ್ತುಗಳನ್ನು ಅವರು ಮಾಡ್ತಾರೆ ಬೇರೆ ಪಕ್ಷಗಳು. ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗಿನಿಂದ ಇವತ್ತಿನವರೆಗೂ ನಮ್ಮ ದೇಶ ಅಭಿವೃದ್ಧಿ ಹೊಂದಿರುವ ದೇಶಗಳ ಸಾಲಿನಲ್ಲಿ ನಿಂತಿದೆ. ಬೇರೆ ದೇಶಗಳ ಪರಿಸ್ಥಿತಿಗಳು ನಾವು ನೀವೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ತಿನ್ನೋ ಆಹಾರಕ್ಕೆ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ನಮ್ಮ ಪಕ್ಕದ ದೇಶದಲ್ಲಿ. ಉದಾಹರಣೆ ಪಾಕಿಸ್ತಾನದ ಸಾರ್ವಜನಿಕರು ಇವತ್ತು ಮೋದಿಯವ್ರನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ. ಯಶವಂತಪುರ ಕ್ಷೇತ್ರ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸಜ್ಜದ್ ಬಾಬು ಮಾತನಾಡಿ, ನಮ್ಮ ಜೊತೆಯಲ್ಲಿದ್ದವರು ಪಕ್ಷ ಬಿಟ್ಟು ಹೋದರೆ ಏನೂ ಆಗುವುದಿಲ್ಲ, ಸಮುದ್ರದಿಂದ ಒಂದು ತಂಬಿಗೆ ನೀರು ತೆಗೆದಂತೆ ಅಷ್ಟೇ ಎಂದು ಹೇಳಿ ಸೋಮಶೇಖರ್ ಅವರು ಮಾಡಿರುವ ಕಾರ್ಯಗಳನ್ನು ವಿವರಿಸಿ 60%ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಮತಗಳು ಈ ಬಾರಿ ಸೋಮಶೇಖರ್ ಅವರಿಗೆ ಬರಲಿದೆ ಎಂದು ಹೇಳಿದರು. ನನ್ನ ಹೆಸರು ಸಜ್ಜದ್ ಬಾಬು ಅಂತ. ನಾನು ಯಶವಂತಪುರ ಮಂಡಲ ಅಧ್ಯಕ್ಷನಾಗಿದ್ದೇನೆ ಅಲ್ಪಸಂಖ್ಯಾತರ ಮೋರ್ಚಾದಿಂದ. ನಿನ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಬೈಟ್ ನೋಡಿದ್ದೆ. ಅದು ಸತ್ಯಕ್ಕೆ ದೂರದ ಮಾತು. ಅವ್ರು ಏನು ಹೇಳಿದರೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಅದು ಆ ಮಾತನ್ನ ನಾನು ಖಂಡಿಸ್ತೀನಿ. ಏನು ಅಂದರೆ ಈಗ ಕೆಲವೇ ನಿಮಿಷಗಳ ಮುಂಚೆ ನಮ್ಮ ಗುರುಗಳಾದ ನಜೀರ್ ಅಹಮದ್ ಅವರು ಈ ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಏನೇನು ಕಾರ್ಯಗಳಿದೆ ಅದೆಲ್ಲನೂ ಹೇಳಿದ್ದಾರೆ. ಈಗ ನಾನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ವಿಷಯ ಬಂದಾಗ ನಾನು ಈಗ ಮಂಡಲಕ್ಕೆ ಅಧ್ಯಕ್ಷ ಆಗಿ 3 ವರ್ಷ ಆಗಿದೆ. ಈಗ ಕೆಲವರು ಹೇಳಿದ್ರು ನಿನ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಕೆಲವು ಕೆಲಸಗಳು ಮಾಡಿದ್ರು, ಅದು ನಮಗೂ ಇಷ್ಟ ಇತ್ತು. ಆಮೇಲೆ ಬಿ ಜೆ ಪಿಗೆ ಬಂದ ಮೇಲೆ ಏನು ಕೆಲಸಗಳು ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ಹೋಗಿದ್ದಾರೆ ಈಗ ಅವರಿಗೆ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಏನು ಗೊತ್ತು? ಈಗ ಎಸ್ ಟಿ ಸೋಮಶೇಖರ್ ಅವರು ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಮಾತಾಡಲಿಲ್ಲ, ನಮ್ಮನ್ನು ಏನೋ ಸ್ಪಂದನೆ ಮಾಡಲಿಲ್ಲ, ನಾವು ಅದಕ್ಕೆ ದೂರ ಹೋಗಿದ್ದೀವಿ ಅಂತ ನೀವು ಈಗ ಎಸ್ ಟಿ ಸೋಮಶೇಖರ್ ಬಗ್ಗೆ ಹೇಳ್ತಾ ಇದ್ದೀರಾ, ನೀವೇನು ಸ್ಪಂದನೆ ಮಾಡಿದ್ದೀರಾ? ಈಗ ಜಾಸ್ತಿ ಬೇಡ, ಕೊರೋನಾ ಟೈಮಲ್ಲಿ ಯಾರೂ ಫೋನ್ ಎತ್ತುತ್ತಾ ಇರಲಿಲ್ಲ, ಯಾರು ಈ ಮಾತುಗಳನ್ನು ಹೇಳಿದ್ದಾರೆ ಅವ್ರು ಫೋನ್ ಎತ್ತುತ್ತಾ ಇರಲ್ಲ, ಮನೆಯಿಂದ ಈಚೆ ಬರ್ತಾ ಇರಲಿಲ್ಲ. ಈಗ ನಮಗೆ ಕೇಳಿ ನಾವೇನು ಮಾಡಿದ್ದೀವಿ ಅನ್ಬಿಟ್ಟು ಸಚಿವ್ರ ಜೊತೆ ನಾವು ಮನೆ ಮನೆಗೆ ರೇಷನ್ ಕಿಟ್ ಹಂಚಿದ್ದೀವಿ, ಹಾಲುಗಳು ಹಂಚಿದ್ದೀವಿ, ತರಕಾರಿ ಹಂಚಿದ್ದೀವಿ. ಯಾರು ಸಾಯ್ತಾರೋ ಅವ್ರ ಮನೆಗಳಿಗೆಲ್ಲ ₹1,00,000 ಅನುದಾನ ಕೊಟ್ಟಿದ್ದೀವಿ. ಯಾರು ಈ ಮಾತನ್ನ ಹೇಳಿದಾರೋ ನಿಮ್ಮ ಚಾನಲ್ ಮುಖಾಂತರ ಅವರೇ ಕೊಡಿಸಿದರೆ, ಅವರು ಒಬ್ರಿಗಿಬ್ರಿಗೂ ಕಾಸು ಕೊಡಿಸಿದ್ರೆ ₹1,00,000 ನಮ್ಮ ಮೈನಾರಿಟಿ ಅವ್ರಿಗೆ. ನಾವು ಇತ್ತಿರೋದು 18 ಜನ 20 ಜನ ಕೊಡಿಸಿದ್ದೀವಿ, ಸತ್ತಿರೋರಿಗೆ 28 ಜನನ ನಾವು ಬರ್ನಿಂಗ್ ಮಾಡಿಸಿದ್ದೀವಿ. ಮುಸಲ್ಮಾನರು ಯಾರು ಸತ್ತಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಶೇಖ್ ಅಹಮದ್ ಇದ್ದಾರೆ, ಆ ಶೇಖ್ ಅಹಮದ್ ನಾವೆಲ್ಲ ಸೇರಿಕೊಂಡು ಎಷ್ಟೋ ಹೆಣ್ಗಳನ್ನ ಹೋಗ್ಬಿಟ್ಟು ಮಣ್ಣು ಮಾಡಿದ್ದೀವಿ. ಇದೆಲ್ಲ ಅವರೆಲ್ಲ ಹೋಗಿದ್ರು. ಶಾಸಕರು ಸ್ಪಂದನೆ ಮಾಡಲಿಲ್ಲ ಅಂದಾಗ ಇವರು ಭೇಟಿ ಆಗಬೇಕು, ಸರ್ ಹಿಂಗಿದೆ ತೊಂದರೆ ಅಂತ ಹೇಳಬೇಕು. ಈಗ ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ 10 ಜನಿಂದ 15 ಜನನ ಮದುವೆಗೆ ನಾವು ಇನ್ವಿಟೇಷನ್ ಕಳಿಸ್ಬಿಟ್ಟು ಪ್ರತಿ ತಲೆಗೆ ₹5,000 ಕೊಡಿಸ್ತಾ ಇದ್ದೀವಿ. ನಮ್ಮ ಮೈನಾರಿಟಿ ಬೇರೆದು ಬೇಡ, ನಮ್ಮ ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಬ್ರಾಹ್ಮಣ್ಸ್ ಇರ್ಬೋದು, ಬೇರೆ ಕಮ್ಯುನಿಟಿ ಅವ್ರಿಗೆಲ್ಲ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ. ನಾವು ಬರೀ ನಮ್ಮ ಕಮ್ಯುನಿಟಿ ಬಗ್ಗೆ ಹೇಳ್ತಾ ಇದ್ದೀವಿ, ನಾವೆಲ್ಲ ನಮ್ಮ ಲೀಡರ್ಗಳಿದ್ದೀವಿ. ಚಿಕ್ಕಬಸ್ತಿ ಗ್ರಾಮದ ಅಲ್ಪಸಂಖ್ಯಾತ ಮುಖಂಡ ಅಮ್ಜದ್ ಬಾಬಣ್ಣ ಮಾತನಾಡಿ, ಇತ್ತೀಚೆಗೆ ಚಿಕ್ಕಬಸ್ತಿಯಲ್ಲಿ 100 ಸಂಖ್ಯೆಯಲ್ಲಿ ಬಿಜೆಪಿಗೆ ಅಲ್ಪಸಂಖ್ಯಾತರು ಸೇರ್ಪಡೆಯಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಹೇಳಿದರು. ನಾನು ಚಿಕ್ಕಬಸ್ತಿ ದೊಡ್ಡ ಬಸ್ತಿಯಿಂದ ಅಜಿ ಸೈಯದ್ ದೋಸ್ ಅಂತ, ಬಾಬಣ್ಣ ಅಂತ ಕರೀತಾರೆ. ಮೊನ್ನೆ ತಾನೇ ತಾವು ಮಾಧ್ಯಮದವರು ಎಲ್ಲ ಬಂದು ನೋಡಿದ್ದೀರಾ, ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಅವರು ಹುಡುಗರು ಏನು ಯುವಕರು ಒಂದು 200 ಜನ ಸೇರಿದ್ದಾರೋ ಅವರು ಸ್ವಂತ ಇದರಿಂದ ನಮ್ಮ ಎಸ್ ಸಿ ಸೋಮಶೇಖರ್ ಅವರ ಕಾರ್ಯವೈಖರಿಯನ್ನು ನೋಡಿ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿ ವೈಯಕ್ತಿಕವಾಗಿ ಬಂದು ಸೇರ್ಕೊಂಡಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಇವರೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಈಗ ಇಷ್ಟೆಲ್ಲ ನಮ್ಮ ದೊಡ್ಡ ಬಸ್ತಿ ಚಿಕ್ಕ ಬಸ್ತಿ ಈ ವಾರ್ಡ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು 4,000 ಓಟವೆ. ಅದರಲ್ಲಿ ಈ ಸಾರಿ ನಾವು ಒಂದು 60-75% ನಾವು ನಮ್ಮ ಇವ್ರಿಗೆ ಮಾಡಿಸ್ಬೇಕಂತ ನಾವು ಸಾಕಷ್ಟು ಶತಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸಫಲರಾಗ್ತೀವಿ. ಹಾಗೆ ನಮ್ಮ ಕ್ಷೇತ್ರ ಉಳ್ಳಾಳಲ್ಲಿ ಎಲ್ಲ ಸೇರ್ಕೊಂಡ್ರು 200-300 ಜನ ಈಗ ಅವ್ರು ಸೇರ್ಕೊಂಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಜೆಡಿಎಸ್ನವ್ರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಅವ್ರು ಇದ್ರು, ಅವರಿಗೆ ನಾವು ದುಡ್ಡು ಕೊಟ್ಟು ಫೀಡ್ ಮಾಡಿ 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 ಸಾಕಾಗೋಗ್ಬೇಕು, ಇದು ಕೊಡ್ಲಿಲ್ಲ ಅಂತ ಅವ್ರು ಹೋಗಿದ್ದಾರೆ ಅಂತ ಹೇಳ್ತಾ ಅನೌಪಚಾರಿಕವಾಗಿ ಮಾತನಾಡ್ತಾರೆ. ಇದು ಸತ್ಯಕ್ಕೆ ದೂರ. ಇದು ನಾವು ಯಾರಿಗೂ ₹1 ಒಂದು ನಯಾ ಪೈಸಾ ಕೊಡಲಿಲ್ಲ. ಅವರು ಸ್ವಂತವಾಗಿ ಅವರು ಸ್ವಇಚ್ಛೆಯಿಂದ ಬಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೂ ಕೂಡ ನಾವು ಇದರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಯುವಕರನ್ನ ನಾವು ಜೊತೆಯಲ್ಲೇ ತಗೊಂಡು ನಮಗೆ ಕ್ಷೇತ್ರದ ಕೆಲಸದ ಬಗ್ಗೆ ಆಗಲಿ, ನಮ್ಮ ಊರಿನ ಕೆಲಸದ ಬಗ್ಗೆ ಆಗಲಿ ಅವ್ರನ್ನೆಲ್ಲ ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಬ್ಬ ಅಲ್ಪಸಂಖ್ಯಾತ ಮುಖಂಡ ಫರ್ಷೀದ್ ಮಾತನಾಡಿ, ಸೋಮಶೇಖರ್ ಅವರು ಮಾಡಿರುವ ಕಾರ್ಯಗಳ ಪಟ್ಟಿಯನ್ನು ನೀಡಿ ರಾಜ್ಯದಲ್ಲಿ 224 ಶಾಸಕರು ಮಾಡದ ಕಾರ್ಯ ಎಸ್ ಟಿ ಸೋಮಶೇಖರ್ ಅಲ್ಪಸಂಖ್ಯಾತರಿಗೆ ಮಾಡಿದ್ದಾರೆ ಎಂದು ವಿವರಿಸಿದರು. ನನ್ನ ಹೆಸರು ಫರ್ಷೀದ್ ಅಂತ. ನಾನು ಎಸ್ ಟಿ ಸೋಮಶೇಖರ್ ಅವ್ರ ಜೊತೆ 2012 ಇದ್ದೀನಿ. ವಕ್ಫ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ನಿಮ್ಮ ಚಾನಲ್ ಮುಖಾಂತರ ನೋಡಿದೆ, ಒಬ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಇರೋರ ಜೊತೆ ಹೇಳ್ತಾ ಇದ್ದಾರೆ ಸಾಹೇಬ್ರು BJP ಬಂದಾದ್ಮೇಲೆ ಏನೂ ಕೆಲಸಗಳು ಮಾಡಿಕೊಟ್ಟಿಲ್ಲ ಅಂತ. ನಾನು ಹೇಳ್ತಾ ಹೋದರೆ ಇದ್ದಕ್ಕಾಗತ್ತೆ ಪಟ್ಟಿ, ಬಟ್ ನಾನು ಇದು ಬರ್ದಿರೋದು ಅಷ್ಟು ಮಾತ್ರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವರು ನಮ್ಮ ಸುಮಾರು ವರ್ಕ್ ಪ್ರಾಪರ್ಟೀಸು ಸಾಮಾನ್ಯ ಜನರ ಆಸ್ತಿ ಅದು ಸತ್ತು, ಅದಕ್ಕೆ ಯಾವುದೂ ಲೀಗಲ್ ಡಾಕ್ಯುಮೆಂಟೇಷನ್ ಅಂತ ಸರಿಯಾಗಿ ಇರಲಿಲ್ಲ. ಆವಾಗ ಅಂಥ ಟೈಮಲ್ಲಿ ಅವ್ರ ರೆಫರೆನ್ಸ್ ತೊಗೊಂಡು ಅವ್ರ ಲೆಟರ್ಸ್ ತೊಗೊಂಡು RTCಗಳಲ್ಲಿ ಪಾಡಿಗಳಲ್ಲಿ ನಾವು ಎಂಟ್ರಿ ಮಾಡಿಸ್ಬಿಟ್ಟು ವಕ್ಫ್ ಸತ್ತು ಅಂತ ಆ ವಕ್ಫ್ ಸತ್ತುಗಳನ್ನ ಭೂಮಾಫಿಯಾಯಿಂದ ಬೆದರಿಕೆ ಹಾಕಿರುವಾಗ ಅವರಿಂದ ನಾವು ಕಾಪಾಡಿದ್ವಿ. ಭೂಮಾಫಿಯಾ ಅವರು ಬೆದರಿಕೆ ಹಾಕಿರುವಾಗ ಇದೇ ಎಸ್ ಟಿ ಸೋಮಶೇಖರ್ ಅವರು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಹೆಲ್ಪ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ನಮ್ಮ ಬೋರ್ಡ್ಗಳು ಹಾಕಿಸಿ ನಮ್ಮ ಪೊಸಿಷನ್ ಕೊಡಿಸಿದ್ರು. ಈ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಬಿಜೆಪಿ ಮುಖಂಡರಾಗಿದ್ದ ನಯಾಜ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡ ನಂತರ ನಡೆಸಿದ ಸುದ್ದಿಗೋಷ್ಠಿಗೆ ಪರ್ಯಾಯವಾಗಿ ಅಲ್ಪಸಂಖ್ಯಾತ ಮೋರ್ಚಾದವರು ಸ್ಪಷ್ಟನೆ ನೀಡಿ ಅವರು ಪಕ್ಷದಲ್ಲಿದ್ದಾಗ ಯಾವುದೇ ಕ್ರಿಯಾಶೀಲ ಕಾರ್ಯವನ್ನು ಮಾಡಿಲ್ಲ ಎಂದು ಹೇಳಿದರು.